ನಮಸ್ತೆ ಮಕ್ಕಳ, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಗೆಳೆತನ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಹಾಗಾದ್ರೆ ಮಕ್ಕಳ, ಗೆಳೆತನ ಪಾಠದಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಒಳ್ಳೆಯ ಸ್ನೇಹಿತರಾಗಿದ್ರು? ಗೋಡ್, ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿರ್ತಾರೆ. ಆಗ ತುಂಬಾ ಜಂಬ ಇರುತ್ತೆ ಒಬ್ರಿಗೆ. ಯಾರಿಗೆ? ಕುದುರೆಗೆ. ಕುದುರೆಗಳು ಜಂಬ ಇರುತ್ತೆ, ನಾನು ಹೆಚ್ಚು ನಾನೇ ಎಲ್ಲ ಅಂತ ಹೇಳಿ ಜಂಬ ಇರುತ್ತೆ. ಆಗ ಒಂಟೆಗೆ ಹೇಳುತ್ತೆ, ನಾನು ಹೆಚ್ಚು ನೀನು ಹೆಚ್ಚು ಅಂತ ಕೇಳಿದಾಗ ಒಂಟೆ ಹೇಳುತ್ತೆ, ಏ ಯಾಕಣ್ಣ, ನಾವಿಬ್ರು ಒಂದೇ ಅಲ್ವಾ, ನಾವಿಬ್ರು ಸಮಾನರು ಅಲ್ಲವೇ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾವು ಯಾಕೆ ಅನ್ಕೋಬೇಕು, ನಮ್ಮಿಬ್ರು ಸಮಾನರು ಅಲ್ವಾ ಅಂತ ಕೇಳುತ್ತೆ. ಆದ್ರೆ ಆ ಮಾತಿನಿಂದ ಕುದುರೆಗೆ ಸಮಾಧಾನ ಆಗಲ್ಲ. ಆಗ ಏನ್ ಮಾಡುತ್ತೆ ಕುದುರೆ, ಅಲ್ಲೊಬ್ಬ ಆನೆ ಅಣ್ಣ ಇದ್ದಾನೆ, ಆ ಆನೆ ಅಣ್ಣ ಇದ್ದಾನೆ, ಅಲ್ಲಿ ಕೇಳೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆನೆ ಹತ್ರ ಹೋಗಿ ತಮ್ಮ ಒಂದು ಮಾತನ್ನ ಹೇಳ್ತಾರೆ. ಆ ಮಾತಿಗೆ ಕುದುರೆ, ಸಾರಿ ಆನೆ ಏನಂತೆ, ನೀವು ಇದ್ದಕ್ಕಿದ್ದ ಹಾಗೆ ಬಂದು ನಾನು ಹೆಚ್ಚು ಇವನು ಹೆಚ್ಚು ಅಂತ ಕೇಳಿದ್ರೆ ನಾನು ಹೇಗೆ ಹೇಳಿ, ನಾನು ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನಾನು ಹೇಳಬೇಕು ಅಂದ್ರೆ ಕೆಲವೊಂದು ಸ್ಪರ್ಧೆಗಳನ್ನ ಏರ್ಪಡಿಸಬೇಕು. ಆ ಸ್ಪರ್ಧೆಯಲ್ಲಿ ಯಾರು ಮೊದಲು ಬರ್ತಾರೋ ಅವರಿಗೆ ನಾನು ಹೇಳ್ಬೋದು. ಆದ್ರೆ ಪಂದ್ಯಗಳು ಎರಡು ಸರಿ ಇರ್ತವೆ, ಆ ಪಂದ್ಯದ ಎರಡೂ ಪಂದ್ಯಗಳಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರೇ ಹೆಚ್ಚು, ಆಮೇಲೆ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಬೇಕು. ಹೀಗೆ ಒಂದು ಕುದುರೆ ಮತ್ತು ಒಂಟೆಯ ಕಥೆಯನ್ನ ನಾವು ಹಿಂದಿನ ತರಗತಿಯಲ್ಲಿ ಕೇಳಿದ್ವಿ ಅಲ್ವಾ? ಅಂದ್ರೆ ಈಗಿನ ತರಗತಿಯಲ್ಲಿ ಆ ಪಾಠ ಯಾವ್ದಪ್ಪ ನಾವು ಮಾಡೋದು ಮುಂದಿನ ಪಾಠ ಅಂದ್ರೆ, ನಾನು ಹೇಳಲ್ಲ, ಅದು ನೀವೇ ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಮಕ್ಕಳೇ. ಹಿಂದಿನ ಕಾಲದಲ್ಲಿ ಮಾನವ ಕಾಡಿನಲ್ಲಿ ವಾಸಿಸುತ್ತಿದ್ದ ಅಲ್ವಾ? ಅವನು ಮರದಿಂದ ಮರಕ್ಕೆ ಹಾರೋದು, ಆ ಕಾಡಿನಲ್ಲಿ ಗೆಡ್ಡೆ ಬೆಳೆಸಿ ತಿಂದು ಬದುಕೋದು, ಮೈಮೇಲೆಲ್ಲ ಬಟ್ಟೆ ಇರ್ತಿರ್ಲಿಲ್ಲ, ಹಾಗೆ ಸೊಪ್ಪನ್ನು ಅಥವಾ ಮರದ ಎಲೆಗಳನ್ನು ತಮ್ಮ ಉಡುಪುಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಕೊನೆಗೆ ಅವನು ಸ್ವಲ್ಪ ಬುದ್ಧಿ ಬೆಳವಣಿಗೆ ಆದಂತೆ ಮನುಷ್ಯ ಬೆಂಕಿಯನ್ನ ಕಂಡಿಡಿತಾನೆ, ಆಮೇಲೆ ಒಲೆಯನ್ನ ಕಂಡಿಡ್ತಾರೆ. ಅಲ್ಲೇ ಕಾಡಲ್ಲಿರುವಂತಹ ಕಟ್ಟಿಗೆಯಿಂದ ಒಲೆಯಿಂದ ತಯಾರಿಸಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಹಾಗೆ ತಮ್ಮ ಮೈಗೆ ಬಟ್ಟೆಯನ್ನು ಕೂಡ ಉಡೋದನ್ನ ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಅವ್ರು ಏನ್ ಮಾಡ್ತಾರೆ, ಸ್ಟಿಚ್ ಮಾಡಿರಲ್ಲ, ಅವ್ರಿಗೆ ಏನ್ ಹಾಕಿರಲ್ಲ, ಹಾಗೆ ಬಟ್ಟೆಯನ್ನು ಸುತ್ತಕೊಂಡಿರ್ತಾರೆ ಅಷ್ಟೇನೆ. ಆದ್ರೆ ನಂತರದಲ್ಲಿ ಈ ತರವಾದಂತಹ ಡಿಸೈನ್ ಡಿಸೈನ್ ಆಗಿರುವಂತಹ ಫ್ಯಾಷನ್ ಆಗಿರುವಂತಹ ಬಟ್ಟೆಗಳನ್ನ ಉಡೋದಕ್ಕೆ ಮನುಷ್ಯ ಒಂದು ಬುದ್ಧಿವಂತಿಕೆಯನ್ನ ಪಡ್ಕೊಂಡ. ಹೀಗೆ ಹಿಂದಿನ ಕಾಲದಲ್ಲಿ ಮನುಷ್ಯರಿದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ತುಂಬಾ ಬೇರೆ ಬೇರೆ ರೀತಿಯಾದಂತಹ ಬಟ್ಟೆಗಳನ್ನ ಹೊಲಿಸ್ಕೊಳ್ತಾರೆ. ಆ ಬಟ್ಟೆಯನ್ನ ಹೊಲಿಸ್ಕೊಳ್ಳೋದು ನಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಮಕ್ಕಳ, ಅದಕ್ಕಿಂತ ಮುಂಚಿತವಾಗಿ ಒಂದು ಎರಡು ಮೂರು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಿ. ಏನಪ್ಪ ಅಂತೇಳಿದ್ರೆ, ರೈತ, ಒಬ್ಬ ರೈತ, ರೈತ ಗೊತ್ತಲ್ಲ ನಿಮ್ಗೆ, ಓಕೆ, ರೈತ ಎಲ್ಲಿ ಕೆಲಸ ಮಾಡ್ತಾನೆ? ಆಫೀಸ್ ಅಲ್ಲ, ಶಾಲೆ ಅಲ್ಲ, ಇಲ್ಲ ಅಲ್ವಾ? ಹಾಗಾದ್ರೆ ಎಲ್ಲಿ ಕೆಲಸ ಮಾಡ್ತಾನೆ? ಹೊಲದಲ್ಲಿ ಕೆಲಸ ಮಾಡ್ತಾನೆ, ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಹೊಲ ಮತ್ತು ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ರೈತನಿಗೆ ಏನ್ ಬೇಕು, ಸಾಮಗ್ರಿಗಳು ಅಥವಾ ಉಪಕರಣಗಳು ಸಾಧನಗಳು ಯಾವ್ಯಾವು ರೈತನಿಗೆ ಬೇಕಾಗಿರುವಂತಹ? ನಿಮ್ಗೆಲ್ಲ ಹಳ್ಳಿಯಲ್ಲಿ ಇರುವಂತಹ ಮಕ್ಕಳಿಗೆ ಗೊತ್ತಿದ್ದೇನೆ ಅಲ್ವಾ? ಏನ್ ಬೇಕು ಹೇಳಿ. ಮೊದಲನೇದಾಗಿ ಎತ್ತು, ಕಾಡಿ, ಕುಡುಗಲ್ಲು, ಬುಟ್ಟಿ, ಸಲಿಕೆ, ಹರಿಕೋಲು, ಕುಂಟೆ, ಎಡೆಕುಂಟೆ, ಕೊಳ್ಳು ಅಂತ ಹೇಳಿ ಹಗ್ಗ, ಈ ತರವಾದಂತಹ ಸುಮಾರು ಸಾಮಗ್ರಿಗಳು ಅಥವಾ ಸಲಕರಣೆಗಳು ಯಾರಿಗೆ ಬೇಕು? ರೈತನಿಗೆ ಬೇಕು. ಹಾಗೆ ಒಬ್ಬ ಯೋಧ ನಮ್ಮ ದೇಶವನ್ನ ಕಾಯ್ತಾನೆ ಅಂತಂದಾಗ ಅವನು ತಾನು ಅಷ್ಟು ಸುರಕ್ಷಿತವಾಗಿದ್ದರೆ ಮಾತ್ರ ನಮ್ಮನ್ನು ಸುರಕ್ಷಣೆ ಮಾಡ್ತಾನೆ, ಅಲ್ಪ ರಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಅವನನ್ನ ಅವನು ರಕ್ಷಣೆ ಮಾಡ್ಕೋಬೇಕು ಅಥವಾ ನಮ್ಮ ಒಂದು ದೇಶವನ್ನ ಕಾಪಾಡಬೇಕು ಅಂತಂದ್ರೆ ಏನ್ ಬೇಕು? ಯೋಧನ ಮೊದಲು ಅವನ ಕೈಯಲ್ಲಿ ಬಂದೂಕ್ ಇರಬೇಕು, ಪಿಸ್ತೂಲ್ ಅಂತ ಹೇಳ್ತೀವಿ, ಖೋವಿ ಅಂತ ಹೇಳ್ತೀವಲ್ವಾ, ಅದಿರ್ಬೇಕು. ಓಕೆನಾ? ಹಾಗಾದ್ರೆ ನಿಮ್ಮ ಶಿಕ್ಷಕರಿಗೆ ಮುಖ್ಯವಾಗಿ ಏನ್ ಬೇಕು ಮಕ್ಕಳ ಪಾಠ ಮಾಡಲಿಕ್ಕೆ? ಮುಖ್ಯವಾಗಿ ಚಾಪಿಸ್ ಬೇಕು. ಇದೇ ನಿಮ್ಮ ಶಿಕ್ಷಕರ ಒಂದು ಸಲಕರಣೆ, ಉಪಕರಣ, ಸಾಧನ ಅಂತ ಹೇಳ್ಬೋದು. ಮತ್ತೆ ಈ ಕಪ್ಪು ಹಲಗೆ ಹೌದಾ, ಮತ್ತೆ ಪಠ್ಯ ಪುಸ್ತಕ
ಯು ಬೇಕು ಅಲ್ವಾ? ಮಕ್ಕಳಾಗ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಏನ್ ಸಲಕರಣೆಗಳು ಬೇಕು? ನಿಮಗೆ ನೋಟ್ಸ್ ಬೇಕು, ಪೆನ್ಸಿಲ್ ಬೇಕು, ಎರೇಸರ್ ಬೇಕು ಅಲ್ವಾ, ಪೆಂಟರ್ ಬೇಕು. ಓಕೆನಾ? ಹೀಗೆ ಕೆಲವೊಬ್ಬರಿಗೆ ಬೇಕು ಬೇಕಾದಂತಹ ಸಲಕರಣೆಗಳು ಅವರಲ್ಲಿ ತಕ್ಕಂತೆ ಇರ್ತವೆ ಮಕ್ಕಳೇ. ಹಾಗೆ ಒಬ್ಬ ಡಾಕ್ಟರ್, ವೈದ್ಯ, ವೈದ್ಯರಿಗೆ ಏನ್ ಬೇಕು ಮಕ್ಕಳ? ವೈದ್ಯರಿಗೆ ಒಂದು ಸ್ಟೆತಸ್ಕೋಪ್ ಮತ್ತೆ ಸಿರಂಜ್ ಅಲ್ವಾ, ಇಂಜೆಕ್ಷನ್ ಮಾಡಲಿಕ್ಕೆ ಮಾತ್ರೆ ಅಲ್ವಾ, ಇದು ಅವರ ಒಂದು ಸಾಧನ. ಹಾಗೆ ಮಕ್ಕಳ ಇಲ್ಲಿ ನಮ್ಮ ಬಟ್ಟೆಗಳನ್ನ ಹೊಲಿಯುವಂತ ನಾವೇನ್ ಕರಿತೀವಿ, ಟೈಲರ್ ಅಂತ ಹೇಳ್ತೀವಿ, ಬಟ್ಟೆ ಹೊಲಿಯೋನು ಅಂತೀವಿ. ಅವನಿಗೆ ಏನ್ ಬೇಕು ಮಕ್ಕಳ? ಏನ್ ಬೇಕು ಅಂದ್ರೆ ಹೊಲಿಗೆಯ ಒಂದು ಯಂತ್ರ, ಮಿಷಿನ್ ಬೇಕು ಅಲ್ವಾ. ಹಾಗಾದ್ರೆ ನಮ್ಮ ಬಟ್ಟೆಗಳನ್ನ ತಯಾರು ಮಾಡುವಂತಹ ಯಂತ್ರ ಯಾವುದು? ರಾಟಿ ಅಂತ ಹೇಳ್ತೀವಿ, ಮಿಷಿನ್. ಹಾಗಾದ್ರೆ ಆ ಯಂತ್ರವನ್ನ ಯಾರು ಕಂಡಿಡಿದ್ರು? ಹಾಗೆ ಯಂತ್ರಕ್ಕೆ ಮುಖ್ಯವಾದ ಸಾಧನ ಏನು? ಬರೀ ಮಿಷಿನ್ ಇದ್ರೆ ಸಾಕು, ಯಂತ್ರ ಇದ್ರೆ ಸಾಕು ನಮ್ಮ ಬಟ್ಟೆ ಹೊಲಿಕ್ಕೆ? ಇಲ್ಲ, ನಮ್ಮ ಬಟ್ಟೆಯನ್ನ ತಯಾರು ಮಾಡ್ಲಿಕ್ಕೆ ಮಿಷಿನ್ಗೆ ಏನ್ ಬೇಕು ಮುಖ್ಯವಾಗಿ? ಸೂಜಿ ಬೇಕು. ಓಕೆ, ಆ ಸೂಜಿಯ ಒಂದು ಕತೆ ನಿಮ್ಮ ಪಾಠದಲ್ಲಿ ಬಂದಿದೆ. ಎರಡನೇ ತರಗತಿಯಲ್ಲಿ ಸೂಜಿಯ ಕತೆ ಎಂಬ ಒಂದು ಗದ್ಯ ಕೊಟ್ಟಿದ್ದಾರೆ, ಪಾಠ ಕೊಟ್ಟಿದ್ದಾರೆ. ಆ ಒಂದು ಗದ್ಯದಲ್ಲಿ, ಸೂಜಿಯ ಕತೆ ಎಂಬ ಪಾಠದಲ್ಲಿ ಹೊಲಿಗೆ ಯಂತ್ರವನ್ನ ಯಾರು ಕಂಡುಹಿಡಿದ್ರು? ಆ ಹೊಲಿಗೆ ಯಂತ್ರವನ್ನ ಕಂಡುಹಿಡಿದ ಮೇಲೆ ಸೂಜಿಗೆ ಒಂದು ಸೂಜಿ ತಯಾರಿಸಲಿಕ್ಕೆ ಎಷ್ಟು ಅವರು ವ್ಯಥೆ ಪಟ್ಟರು, ಎಷ್ಟೆಲ್ಲ ಅವರು ಕನಸನ್ನು ಕಂಡಿದ್ರು, ಎಷ್ಟೆಲ್ಲ ಅವರು ಕನಸನ್ನು ಕಂಡ್ರು, ಆ ಕನಸಲ್ಲಿ ಅವರಿಗೆ ಏನು ಕಾಣಿಸ್ತು, ಅವರು ಹೇಗೆ ಆ ಸೂಜಿಯನ್ನ ಕಂಡುಹಿಡಿದ್ರು ಅನ್ನೋದನ್ನ ನಾವು ನಿಮ್ಮ ಸೂಜಿಯ ಕತೆ ಗದ್ಯ ಪಾಠದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳ ಎಲ್ಲರೂ ಪುಸ್ತಕವನ್ನ ತೆರೆಯಿರಿ. ಪಠ್ಯ ಪುಸ್ತಕವನ್ನ ಎಲ್ಲರೂ ತಗೊಂಬಂದಿದ್ದೀರಲ್ವಾ? ಓಕೆ, ಓಪನ್ ಮಾಡ್ಕೊಡಿ. ಪಾಠ 4, ಪುಟ ಸಂಖ್ಯೆ 22. ಪಾಠ 4, ಪುಟ ಸಂಖ್ಯೆ 22. ಮಕ್ಕಳ ಇಲ್ಲಿ ನಿಮಗೆ ಕೊಟ್ಟಿದ್ದಾರಲ್ವಾ, ನೋಡಿಲಿ. ಮೊದಲಿಗೆ ಇಲ್ಲಿ ಪಾಠದ ಮೊದಲಿಗೆ ಏನ್ ಕೊಟ್ಟಿದ್ದಾರೆ ಚಿತ್ರವನ್ನ ಗಮನಿಸಿ ಆ ಚಿತ್ರದಲ್ಲಿ ನಿಮಗೆ ಏನೇನು ವಸ್ತುಗಳು ಕಾಣಿಸಿದವೆ ಅಂತ ಸ್ವಲ್ಪ ಹೇಳಿ ಮಕ್ಕಳ. ಏನೇನ್ ಕೊಟ್ಟಿರ್ಬೋದು ಮೋಸ್ಟ್ಲಿ? ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಕೆಳಗಿನ ವಸ್ತುಗಳನ್ನು, ಒಂದು ಕೆಲವೊಂದು ವಾಕ್ಯ ಇದೆ, ಒಂದು ವಾಕ್ಯ ಇದೆ, ಆ ವಾಕ್ಯ ಏನು ಅಂತ ನೋಡೋಣ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇವುಗಳ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಹೇಳು. ಓಕೆನಾ? ಏನಪ್ಪ ಅಂದ್ರೆ ಏನ್ ಕಾಣಿಸ್ತಿದೆ ಇಲ್ಲಿ? ಏನ್ ಕಾಣಿಸ್ತಿದೆ ಅಂದ್ರೆ ಒಂದು ಬಟ್ಟೆ ಅಂಗಡಿ ಕಾಣಿಸ್ತಿದೆ. ಆ ಬಟ್ಟೆ ಅಂಗಡಿಯಲ್ಲಿ ಕಲರ್ ಕಲರ್ ಬಣ್ಣ ಬಣ್ಣದಿಂದ ತುಂಬಿರುವಂತಹ ಬಟ್ಟೆಗಳು ಕಾಣಿಸ್ತದೆ. ಹಾಗೆ ಅಲ್ಲಿ ಬಟ್ಟೆಯ ಮಾಲೀಕ, ಅಂಗಡಿಯ ಮಾಲೀಕ ಇದ್ದಾನೆ. ಅಂಗಡಿಯ ಒಂದು ಬಟ್ಟೆಗಳನ್ನ ಕೊಳ್ಳಿಕ್ಕೆ ಇಬ್ರು ಯಾರು ಗ್ರಾಹಕರು ಬಂದಿದ್ದಾರೆ, ತಂದೆ ಮತ್ತು ಮಗ ಮಗಳು ಬಂದಿದ್ದಾರೆ. ಹಾಗೆ ಕೆಳಗಡೆ ಇಬ್ರು ಟೈಲರ್ ಇದ್ದಾರೆ, ದರ್ಜಿ ಅಂತ ಹೇಳಿದ್ರು, ಒಂದೇ ಕ್ಲಾಸ್ ಅಲ್ಲಿ ದರ್ಜಿ, ಸಾರಿ ಹಿಂದಿನ ಒಂದು ಕ್ಲಾಸ್ ಅಲ್ಲೇ ಯಾವ್ದಾದ್ರು ಬರುತ್ತೆ ದರ್ಜಿ ಅನ್ನೋ ಪದ. ಊರಿಗೊಬ್ಬ ರಾಜನಂತೆ ಎಂಬ ಪದದಲ್ಲಿ ಬರುತ್ತಲ್ವಾ, ಅವ್ರಿಗೆ ದರ್ಜಿ ಬಟ್ಟೆ ಹೊಲಿಯೋರು ಅಂತ ಹೇಳ್ತೀವಲ್ವಾ ಇವರೇ. ಹಾಗಾದ್ರೆ ಇವರೆಲ್ಲ ಬಟ್ಟೆಯನ್ನ ಹೇಗೆ ಹೊಲಿತಾರೆ? ಆ ಅಗಲವಾದ ಬಟ್ಟೆಯಿಂದ ಬಟ್ಟೆಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಅದನ್ನು ಪಾಠ ಪ್ರಾರಂಭ ಮಾಡೋಣ. ಓಕೆ, ನೆಕ್ಸ್ಟ್ ಪೇಜ್ ತಿರುಗಿಸಿ. ಓಕೆ ಮಕ್ಕಳಾಗಿ ನೋಡಿ, ಇದೊಂದು ಚಿತ್ರ ಕಾಣಿಸಿದೆಯಲ್ವ ನಿಮ್ಗೆ? ಈ ಚಿತ್ರದಲ್ಲಿ ದರ್ಜಿ ಟೈಲರ್ ಏನ್ ಮಾಡ್ತಾ ಇದ್ದಾನೆ, ಮಕ್ಕಳ ಒಂದು ಅಳತೆಯನ್ನ ತಗೊಳ್ತಾ ಇದ್ದಾನೆ. ಮಕ್ಕಳ ಅಗಲವಾದ ಒಂದು ಬಟ್ಟೆಯಿಂದ ಹಾಗೆ ಬಟ್ಟೆಗಳು ಉಟ್ಕೊಳಕಾಗುತ್ತಾ ಇಲ್ವಲ್ಲ? ಯಾಕೆ ಅಂದ್ರೆ ಮೊದಲಿಗೆ ನಮ್ಮ ಅಳತೆಯನ್ನು ತಗೊಂಡ್ಬಿಟ್ಟು ಆ ಅಳತೆಗೆ ಬೇಕಂತೆ ಒಂದು ಬಟ್ಟೆಯನ್ನು ಹೊಲಿತಾರೆ ಟೈಲರ್. ಓಕೆನಾ? ಇಲ್ಲಿ ಏನ್ ಮಾಡ್ತಾನೆ ನೋಡಿ, ಎಲ್ಲರೂ ಅವನು ಟೈಲರ್ ಎಲ್ಲ ಎರಡು ಇಬ್ರು ಮಕ್ಕಳನ್ನ ಒಂದು ಅಳತೆಯನ್ನ ತಗೊಳ್ತಾನೆ. ಅಳತೆ ಅಂದ್ರೆ ಒಂದು ಪರಿಮಾಣ, ಪರಿಮಿತಿ, ಪ್ರಮಾಣ ಅಥವಾ ಪರಿಮಿತಿ, ಪ್ರಮಾಣ ಅಥವಾ ಪರಿಮಿತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಕ್ಕಳ ನೋಡೋಣ, ಆ ಒಂದು ಬಟ್ಟೆ ಅಲ್ಲಿ ಯಾರು ಬಂದಿದ್ರು ನೋಡೋಣ. ಹಾಗಾದ್ರೆ ಪಾಠ ನಾನು ಓದ್ತಾ ಹೋಗ್ತೀನಿ. ಅಂದು ಭಾನುವಾರ ಸುರೇಖ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಒಂದು ದಿನ ಭಾನುವಾರ ಇರುತ್ತೆ, ಆ ಭಾನುವಾರ ದಿನ ಸುರೇಖ ಮತ್ತು ಸತೀಶ ಎಂಬ ಇಬ್ರು ಅಣ್ಣ ತಂಗಿ ಇರ್ತಾರೆ, ಅವರಿಬ್ರು ಆ ತಂದೆಯೊಡನೆ, ತಂದೆಯೊಡನೆ ಅಂದ್ರೆ ತಂದೆಯ ಜೊತೆಗೆ ಬಟ್ಟೆ ಹೊಲಿಸಲು ಬಟ್ಟೆಯ ಅಂಗಡಿಗೆ
ಹೋಗ್ತಾರೆ ಮಕ್ಕಳೇ, ತಂದೆಯೊಡನೆ ಮಕ್ಕಳಲ್ಲಿ ಹೋಗ್ತಾರೆ, ಬಟ್ಟೆಯನ್ನ ಹೊಲಿಸಲು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ದರ್ಜಿ ಹೇಳಿದ್ದಾರೆ, ದರ್ಜಿಗೆ ಬಟ್ಟೆ ಹೊಲಿಯುವವ ಅಟಾಯಿದಾರ ಅಂತ ಹೇಳಿ ಅಲ್ವಾ. ಆಗ ಅವನ ಹೆಸರು, ದರ್ಜಿ ಹೆಸರೇನು, ಪೀಟರ್ ಹೆಸರು, ಬಟ್ಟೆ ಹೊಲಿಯವರ ಹೆಸರೇನು, ಪೀಟರ್ ಅಂತ ಹೇಳಿ. ಪೀಟರ್ ಏನ್ ಮಾಡ್ತಾನೆ, ಆ ಮಕ್ಕಳನ್ನ ತಂದೆಯನ್ನ ಪ್ರೀತಿಯಿಂದ ಬರಮಾಡಿಕೊಂಡನು. ಅಂದ್ರೆ ಅಂಗಡಿ ಒಳಗೆ ಕರ್ಕೊಂಡ, ಪ್ರೀತಿಯಿಂದ ಕರ್ಕೊಂಡ. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಅಂಗಡಿ ಒಳಗಡೆ ಹೋಗ್ತಾರೆ ಮಕ್ಕಳೆಲ್ಲ, ಹೊಲಿಗೆ ಯಂತ್ರಗಳಿರ್ತವೆ. ಹೊಲಿದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿಟ್ಟಿದ್ದರು. ಹಾಗೆ ನೋಡಿದ್ರೆ ಮಕ್ಕಳ, ನೀವೆಲ್ಲ ಹೋಗ್ತಿರ್ತಾರ ಬಟ್ಟೆ ಅಂಗಡಿ, ನಿಮ್ಮ ಬಟ್ಟೆಗಳನ್ನೆಲ್ಲ ಹೊಲಿಸ್ಲಿಕ್ಕಲ್ವಾ, ಅಲ್ಲೆಲ್ಲ ಬಟ್ಟೆ ಕೊಟ್ಟರೆ ಅಂಗಡಿ ಏನ್ ಮಾಡ್ತಾರೆ, ಚೂಡಿದಾರಗಳನ್ನ, ಬ್ಲೌಸ್ಗಳನ್ನ, ಸೀರೆ ಪಾಲ್ ಹಾಕೋದನ್ನೆಲ್ಲ ಏನ್ ಮಾಡ್ತಾರೆ, ಅವೆಲ್ಲ ಒಂದ್ಕಡೆ ಹೊಂದಗಂದವೆಲ್ಲ ಒಂದ್ಕಡೆ ಹ್ಯಾಂಗರಿಗೆ ನೇತು ಹಾಕಿರ್ತಾರಲ್ವ, ಜೋಡಿಸಿರ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಬಟ್ಟೆಗಳನ್ನ ಹೊಲಿದು ಏನ್ ಮಾಡಿದ್ರು, ಒಂದ್ಕಡೆ ಜೋಡಿಸಿದ್ರು. ನೋಡಿ ಮಕ್ಕಳ, ಇದೆಲ್ಲ ಇದೆ ಅಲ್ವಾ, ಹೀಗೆ ಒಂದು ಕಡೆ ಜೋಡಿಸಿ ಇಟ್ಟಿದ್ದರು. ತಂದೆಯು ಬಟ್ಟೆಯನ್ನು ಪೀಟರ್ನಿಗೆ ನೀಡಿದರು. ತಂದೆ ಒಂದು ಬಟ್ಟೆನ ತಗೊಂಡು ಬಂದ ಮಕ್ಕಳಿಗೆ ಅಂಗಿಯನ್ನ ಹೊಲಿಸ್ಲಿಕ್ಕೆ ಅಲ್ವಾ, ಆ ಬಟ್ಟೆಯನ್ನ ಪೀಟರ್ನಿಗೆ ಕೊಡ್ತಾರೆ. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲಿಯಲು ತಿಳಿಸಿದನು. ಆ ಸುರೇಖ ಮತ್ತು ಸತೀಶನ ತಂದೆ ಏನ್ ಮಾಡ್ತಾನೆ, ಪೀಟರ್ಗೆ ಬಟ್ಟೆಯನ್ನ ಕೊಟ್ಬಿಟ್ಟು, ನನ್ನ ಮಕ್ಕಳಿಗೆ ಬಟ್ಟೆ ಅಂಗಿ ಮತ್ತೆ ಲಂಗಗಳನ್ನು ಹೊಲಿಯಪ್ಪ ಅಂತ ಹೇಳಿ ತಿಳಿಸ್ತದೆ. ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ನೋಡಿ ಮಕ್ಕಳ, ಇದೆಲ್ಲ ಪೀಟರ್ ಮಕ್ಕಳ ಅಳತೆಯನ್ನು ತಗೊಳ್ಕೊಳ್ತಾ ಇದ್ದಾನೆ. ಅಳತೆ ಅಂತ ಹೇಳಿದ್ರೆ ನಾನು ತಮ್ಮ ಹೇಳಿದ ಪ್ರಮಾಣ ಪರಿಮಿತಿ ಅಂತ ಅಂದ್ರೆ, ನಮ್ಮ ಒಂದು ನಮ್ಮ ತೋಳು ಎಷ್ಟು ಎಷ್ಟು ಸೆಂಟಿಮೀಟರ್ ಇದೆ, ನಮ್ಮ ಸೊಂಟ ಎಷ್ಟು ಸೆಂಟಿಮೀಟರ್ ಇದೆ, ನಮ್ಮ ಕತ್ತೆ ಎಷ್ಟು ಸೆಂಟಿಮೀಟರ್ ಇದೆ, ಟಾಸೆಲ್ಲ ಆ ಒಂದು ಅಳತೆ ಬೇಕಪ್ಪ ಅಂದ್ರೆ ಅವರು ಅಳತೆಯನ್ನು ತಗೋಬೇಕಾಗುತ್ತೆ. ಆ ಅಳತೆಗೆ ತಕ್ಕಂತೆ ಅವರು ಹೊಲಿತಾರೆ. ತೆಗೆದುಕೊಂಡ ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ, ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಮಕ್ಕಳು ಬಂದು ನೋಡಿದ್ರು, ಆ ಪೀಟರ್ ಅಳತೆ ತಗೊಂಡ ಆ ಬಟ್ಟೆ ಅಗಲವಾಗಿರುವಂತ ಬಟ್ಟೆಯನ್ನ ನೋಡಿದ ತಕ್ಷಣ ಮಕ್ಕಳಿಗೆ ಒಂದು ಪ್ರಶ್ನೆ ಬಂತು. ಏನ್ ಮಕ್ಕಳಾದ್ರು ಅಂದ್ರೆ, ಈ ಅಗಲವಾದ ಬಟ್ಟೆಯಿಂದ ಹೇಗೆ ಅಂಗಿ ಲಂಗಗಳನ್ನು ಹೊಲಿತಾರೆ ಇವರು ನಮಗೆ ಅಂತ ಒಂದು ಪ್ರಶ್ನೆ ಅವರಿಗೆ ಬರುತ್ತೆ. ಅಲ್ಲಿಂದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ಆನಂತರ ಅಂಗಿ ಒಳಗಡೆ ಹೊಲಿಗೆ ಯಂತ್ರ ಇರ್ತವಲ್ವ, ಮಿಷಿನ್ ಇರ್ತವಲ್ವ, ರಾಟೆಗಳು, ಆ ರಾಟೆ ಎಲ್ಲ ಮಕ್ಕಳು ನೋಡ್ತಾರೆ. ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು ಅದನ್ನು ನೋಡ್ತಾರೆ. ಮಕ್ಕಳೆಲ್ಲ ರಾಟೆಯನ್ನ ನೋಡೋದನ್ನ, ಮಕ್ಕಳು ಅಗಲವಾದ ಬಟ್ಟೆಯನ್ನ ಹೇಗೆ ಇವ್ರು ಅಂಗಿ ಲಂಗಗಳು ಹೊಲಿತಾರೆ ಅಂತ ಒಂದು ಪ್ರಶ್ನೆ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ. ಅವರು ಒಂಥರ ಏನೋ ಒಂಥರ ಗೊತ್ತಿಲ್ಲದಿರ್ತಾರ, ಅಂಗಿ ಸುಮ್ಮನೆ ಮೂಕರಾಗಿ ನೋಡ್ತಾ ಇರೋದನ್ನ ಇವಾಗ ಪೀಟರ್ ನೋಡ್ತಾ ಇರ್ತಾರೆ ಮಕ್ಕಳಿಗೆ. ಅವ್ರಿಗೆ ಪೀಟರ್ಗೆ ಗೊತ್ತಾಗುತ್ತೆ, ಓ ಮಕ್ಕಳಿಗೆ ಪ್ರಶ್ನೆ ಬಂದಿದೆ ಅಂತ ಹೇಳಿ ಆಗ ಆ ಮಕ್ಕಳನ್ನ ಹತ್ತಿರ ಕರೆದುಬಿಟ್ಟು, ನೋಡಿ ನಾನು ಆಗದೆ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ, ಬನ್ನಿ ಇಲ್ಲಿ, ನಾನು ನಿಮ್ಮ ಅಳತೆಯನ್ನ ಅವಾಗಲೇ ತೆಗೆದುಕೊಂಡಲ್ವನ್ನೇ ತೆಗೆದುಕೊಂಡೆನಲ್ವೇ, ಆ ಅಳತೆಗೆ ತಕ್ಕಂತೆ ನಿಮ್ಮ ಅಳತೆ ಏನ್ ತಗೊಂಡಲ್ವ, ನಾನು ಅವಾಗಲೇ ಆ ಅಳತೆಗೆ ಸರಿಯಾಗಿ ಬಟ್ಟೆಯನ್ನು ಬೇಕಾದ ಆಕಾರದಲ್ಲಿ ಅಥವಾ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇವೆ. ನಿಮ್ಮ ಬಟ್ಟೆಯನ್ನ ನಾವು, ಈ ಅಗಲವಾದ ಬಟ್ಟೆಯನ್ನ ನಿಮ್ಮ ಅಳತೆ ತಗೊಂಡಲ್ವ, ಅವಾಗಲೇ ಆಳತೆಗೆ ತಕ್ಕಂತೆ ನಾನು ಈ ಬಟ್ಟೆಯನ್ನ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ತೀನಿ. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಏನು ಆಕಾರದ ತಲೆಗೆ, ತೋಳಿಗೆ ಎಷ್ಟು ಬೇಕು, ಸೊಂಟಕ್ಕೆ ಎಷ್ಟು ಬೇಕು, ಕತ್ತಿಗೆ ಎಷ್ಟು ಬೇಕು ಅಂತ ಹೇಳಿ ಈ ತರ ಚಾಪೀಸಿಂದ ಅವರು ಮಾರ್ಕ್ ಮಾಡ್ಕೊಂಡು ನಿಮ್ಮ ಅಳತೆ ತಕ್ಕಂತೆ ಕಟ್ ಮಾಡ್ಕೊಳ್ತಾರೆ ಮಕ್ಕಳ. ಹಾಗೆ ಕತ್ತರಿಸಿದ ಒಂದು ಕಟ್ ಮಾಡಿದ್ರಲ್ಲ, ಕತ್ತರಿಸಿದ್ರಲ್ಲ ಬಟ್ಟೆಯನ್ನ ಈ ಯಂತ್ರದ ಸಹಾಯದಿಂದ ನಾವು ಏನ್ ಕಟ್ ಮಾಡ್ತಾರಲ್ವಾ, ಆ ಕಟ್ ಮಾಡಿರುವಂತಹ ಒಂದು ಬಟ್ಟೆಯನ್ನ ಈ ಯಂತ್ರದ ಸಹಾಯದಿಂದ ಅಂದ್ರೆ ಆ ಹೊಲಿಗೆಯ ಒಂದು ಮಿಷಿನ್ನಿಂದ, ರಾಟೆಯಿಂದ ನಾವು ಹೊಲಿಯುತ್ತೇವೆ. ಈ ಒಂದು ಹೊಲಿಗೆ ಯಂತ್ರದ ಸಹಾಯದಿಂದ ನಾವು ಬಟ್ಟೆಯನ್ನ ಹೊಲಿಯುತ್ತೇವೆ. ಇಲ್ಲಿರುವ ಅದೇನು ಯಂತ್ರದಲ್ಲಿ ಒಂದು ಸೂಜಿ ಹಾಕಿರ್ತಾರಲ್ವ ಮಕ್ಕಳ, ಆ ಸೂಜಿ ಕಾಣಿಸಿದೆ ನೋಡಿ ಇಲ್ಲಿ ನಿಮಗೆ. ಈ ಸೂಜಿ ಬಟ್ಟೆಯ ಮೇಲೆ ಹೊಲಿಗೆಯನ್ನ ಹಾಕ್ತಾ ಹೋಗುತ್ತೆ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ.
ನೋಡಿ ಸರ್, ನಿಮ್ಮ ಮಕ್ಕಳ ಮನೆಗಳಲ್ಲಿ ಏನಾದ್ರು ರಾಟ ಇರ್ಬೋದು, ಅಮ್ಮ ಅವರೆಲ್ಲ ಹೊಲಿತಿರ್ಬೋದು, ಅಕ್ಕನೋ ಅಮ್ಮನೋ ಚಿಕ್ಕ ಮನೆಯವರು ಬಟ್ಟೆ ಬಿದ್ದಾರೆ ನೋಡಿ ಒಂದ್ಸಲ ಹೋಗಿ, ಬಟ್ಟೆ ಹೇಗೆ ತುಳಿತಾ ತುಳಿತಾ ಹೋದಂತೆ ಬಟ್ಟೆ ಸರಿತಾ ಸರಿತಾ ಹಿಂದ್ಗಡೆ ಹೋಗುತ್ತೆ, ಹೊಲಿಗೆ ಅದ್ರ ಮೇಲೆ ಬೀಳ್ತಾ 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 ಹೋದಂತೆ ಬಟ್ಟೆ ಹಿಂದ್ಗಡೆ ಸರಿತದೆ ಅಲ್ವಾ? ಹೀಗೆ ಹೊಲಿಗೆ ಹಾಕುತ್ತಾ ಸರಿಯುತ್ತದೆ, ಅದರಿಂದ ಉಡುಪುಗಳು ಸಿದ್ಧವಾಗುತ್ತವೆ. ಯಾವುದರಿಂದ ಉಡುಪುಗಳು ಸಿದ್ಧವಾಗ್ತವೆ? ಒಂದು ಹೊಲಿಗೆ ಯಂತ್ರದಿಂದ ಉಡುಪುಗಳು ಸಿದ್ಧವಾಗುತ್ತವೆ. ಉಡುಪುಗಳು ಅಂದ್ರೆ ಬಟ್ಟೆ, ವಸ್ತ್ರ, ನಾವೇನು ಧರಿಸಿದೀವಲ್ವ ಈ ಬಟ್ಟೆ, ಇದಕ್ಕೆ ನಾವು ಉಡುಪು ಅಂತ ಕರಿತೀವಿ. ಓಕೆನಾ? ವಸ್ತ್ರ ಅಂತಲೂ ಕೂಡ ಕರಿತೀವಿ. ಸಿದ್ಧವಾಗುತ್ತವೆ, ಸಿದ್ಧವಾಗುತ್ತವೆ ಅಂದ್ರೆ ತಯಾರಾಗುತ್ತವೆ. ಏನಾಗ್ತವೆ? ತಯಾರಾಗುತ್ತವೆ ಎಂದನು. ಓಕೆನಾ ಮಕ್ಕಳ? ಇಲ್ಲಿಗೆ ಈ ತರಗತಿಗೆ ಇಷ್ಟು ಸಾಕು. ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಒಂದು ಪಾಠವನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು.